ಪಂಚಾಯತ್ ರಾಜ್ ಬಲಪಡಿಸುವಲ್ಲಿ ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದ್ದು ಪಂಚಾಯತ್ ಅಭಿವೃದ್ಧಿಗೆ ಸಾಕಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಗ್ರಾಮ ಸ್ವರಾಜ್ ಕನಸನ್ನ ಕಾಂಗ್ರೆಸ್ ಸರ್ಕಾರವು ಸಾಕಾರಗೊಳಿಸಿದೆ ಅಂತ ಕಾಂಗ್ರೆಸ್ ಪಕ್ಷದ ವೀಕ್ಷಕರಾದ ಬಸವರಾಜ್ ಗುರಿಕಾರ ಹೇಳಿದರು ಎಂದು ಕುಂದಗೋಳ ಪಟ್ಟಣದ ಕಲ್ಯಾಣಪುರದ ಬಸವಣ್ಣನವರ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಧಾರವಾಡ ಗದಗ ಹಾವೇರಿ ಜಿಲ್ಲೆಯ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಲೀಂ ಅಹಮದ್ ಅವರಿಗೆ ಪ್ರಥಮ ಪ್ರಶಸ್ತಿ ಮತ ನೀಡುವ ಮೂಲಕ ಆಯ್ಕೆ ಮಾಡಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದರು ಸಲೀಂ ಅಹಮದ್ ಅವರು ರಾಜಕೀಯವಾಗಿ ಸಾಕಷ್ಟು ಅನುಭವವಾಗಿರುವ ವ್ಯಕ್ತಿ ಈ ಭಾಗದ ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸಿದ್ದಾರೆ ಹಾವೇರಿಯಿಂದ ಲೋಕಸಭಾ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಿದರು ಅವರನ್ನು ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಕೇಂದ್ರದಲ್ಲಿರುವ ಬಿಜೆಪಿ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಮಾಡದೆ ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಹರಿಸಿದೆ ದಿನನಿತ್ಯದ ಸಾಮಗ್ರಿಗಳು ಗಗನಕ್ಕೇರಿವೆ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಮಧ್ಯಮ ವರ್ಗದವರ ಬದುಕು ದುರ್ಬಲವಾಗಿದೆ ಬಂಡವಾಳಶಾಹಿ ಪರವಾದ ಬಿಜೆಪಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರೈತ ವಿರೋಧಿ ಸರ್ಕಾರವಾಗಿದೆ ಮತದಾರರು ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆ ಮಾಡಬೇಕು ಅಂತ ಅವರು ಮನವಿ ಮಾಡಿದರು ನನಗೆ ತಮ್ಮ ಮುಖಾಂತರ ನಾನು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಸಲೀಂ ಅಹಮದ್ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಬಹಳಷ್ಟು ನಿಷ್ಠೆಯಿಂದ ದಕ್ಷತೆಯಿಂದ ಕ್ರಿಯಾಶೀಲತೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಹೆಚ್ಚಿನ ಸಮಯವನ್ನು ಕೆಪಿಸಿಸಿ ಕಚೇರಿಯಲ್ಲಿ ಕಳೆಯುವುದರ ಮುಖಾಂತರ ಪಕ್ಷ ವಹಿಸಿದಂಥ ಜವಾಬ್ದಾರಿಯನ್ನು ಬಹಳಷ್ಟು ಕ್ರಿಯಾಶೀಲತೆಯಿಂದ ಮಾಡುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವುಳ್ಳಂಥ ನಾಯಕರಾಗ್ಯಾರ ಅವರು ಈ ಹಿಂದೆ ಲೋಕಸಭೆಗೆ ಹಾವೇರಿ ಕ್ಷೇತ್ರದಿಂದ ಎರಡು ಸಲ ಸ್ಪರ್ಧೆಯನ್ನು ಮಾಡಿದರು ಪರಾಭವಗೊಂಡಿದ್ದರು ಹೀಗಾಗಿ ಆ ಎರಡೂ ಜಿಲ್ಲೆಯ ಜನರ ನಾಡಿ ಮಿಡಿದ ಅವರಿಗೆ ಚೆನ್ನಾಗಿ ಗೊತ್ತಿದೆ ಈ ಸಲ ಪಕ್ಷ ಅವರ ಒಂದು ನಿರಂತರ ಸೇವೆಯನ್ನು ಪರಿಗಣಿಸಿ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದು ನಿಜಕ್ಕೂ ಅಭಿನಂದನೀಯ ತಿಳ್ಕೊಂಡು ಸಂದರ್ಭದಲ್ಲಿ ಹೇಳಿ ಒಬ್ಬ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ನಾಯಕರಾಗಿ ಈ ಹಿಂದೆ ದೆಹಲಿಯಲ್ಲಿ ನಮ್ಮ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯವನ್ನು ಮಾಡ್ಯಾರ ಮತ್ತು ರಾಷ್ಟ್ರ ನಾಯಕರ ಜೊತೆ ನಿಕಟವಾದಂಥ ಸಂಪರ್ಕವನ್ನು ಹೊಂದ್ಯಾರ ಇಂಥ ಒಬ್ಬ ರಾಜ್ಯ ಮತ್ತು ರಾಷ್ಟ್ರ ನಾಯಕ ನಮ್ಮ ಭಾಗದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದು ಅವರನ್ನು ಆಯ್ಕೆ ಮಾಡುವುದರಿಂದ ಈ ಮೂರು ಜಿಲ್ಲೆಗಳ ಅಭಿವೃದ್ಧಿ ಇನ್ನೂ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರಳ ಸಜ್ಜಿಕೆಯ ಮತ್ತು ಎಲ್ಲರೊಡನೆ ಬರೀತಕ್ಕಂಥ ಎಲ್ಲರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಅಭಿವೃದ್ಧಿಯ ಒಂದು ಕನಸನ್ನು ಕಂಡಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ತಮ್ಮ ಸಹಕಾರವನ್ನು ಸಹ ಕೋರ್ತಾ ಇದ್ದೇನೆ ನಾನು ಪ್ರವಾಸ ಮಾಡಿದ ಪ್ರಕಾರ ಎಲ್ಲ ಕಡೆ ಉತ್ತಮವಾದಂಥ ಒಂದು ಬೆಂಬಲ ವ್ಯಕ್ತವಾಗಿದೆ ಖಂಡಿತವಾಗಿಯೂ ಸಹ ನಮ್ಮ ಅಭ್ಯರ್ಥಿ ಸರಳ ಸಜ್ಜನಿಕೆ ಅಭ್ಯರ್ಥಿ ಪ್ರಥಮ ಪ್ರಾಶಸ್ತ್ಯದಲ್ಲಿಯೇ ಅತ್ಯಧಿಕ ಮತವನ್ನು ಪಡೆಯುವುದರ ಮುಖಾಂತರ ಆಯ್ಕೆ ಆಗ್ತಾರೆ ನಮ್ಮ ಸದಸ್ಯರವರನ್ನು ಆಯ್ಕೆ ಮಾಡ್ತಾರೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಇದೆ ಅದೇ ರೀತಿಯಲ್ಲಿ ಈ ತಾಲೂಕಿನ ಸದಸ್ಯರು ಸಹ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಟಿಆರ್ ಶಿರಕೋಳ ನಾಗರಾಜ್ ಗುರಿಕಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಂಜುನಾಥ್ ಶಿವಕನವರ ಎಸ್ 9 ಟಿವಿ ಕುಂದಗೋಳ